ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇರೋ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಪರ್ಧಾತ್ಮಕಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಫೀಸ್ ನ ಕಡಿಮೆ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆ ಸಲ್ಲಿಸಿದ್ರು ಮನೆ ಸಚಿವರು ಅದನ್ನ ಕೆಇ ಬಂದ್ಬಿಟ್ಟು ವಾಪಸ್ ಪಡೆದಿದೆ ನಿಮಗೆ ಗೊತ್ತಿರೋ ಹಾಗೆ ಈಗ ಹೆಚ್ಚುತ್ತಿರುವ ಕಾರ್ಯಾಚರಣೆ ವೆಚ್ಚಗಳು ವೆಬ್ಕಾಸ್ಟಿಂಗ್ ಅಲ್ಲಿ ವೆಬ್ಕಾಸ್ಟಿಂಗ್ ತರಬೇಕು ವಿವಿಧ ತಂತ್ರಜ್ಞಾನಗಳನ್ನು ತರಬೇಕು ಹಾಗಾಗಿ ನೇಮಕಾತಿ ಪರೀಕ್ಷಾ ಶುಲ್ಕವನ್ನು ಕಡಿತಗೊಳಿಸಬೇಕು ಅಂತೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕರ್ಗೆ ಅವರು ಕೆಇಿಗೆ ಮಾಹಿತಿಯನ್ನು ಕೊಟ್ಟಿರೋ ರೀತಿ ಮಾಡಿ ಅಂತದನ್ನ ವಿರೋಧ ಮಾಡಿದ್ದಾರೆ ಆ ಕೆಇಎ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಇತರೆ ನೇಮಕಾತಿ ಸಂಸ್ಥೆಗಳಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಅಕ್ರಮಗಳು ಕಡಿಮೆ ಆಗಲಿದೆ ಅಂತ ಹೇಳಿ ಆ ಒಂದು ವರ್ಷದ ಒಳಗೆ ನೇಮಕತೆ ಪ್ರಕ್ರಿಯೆ ಬದಲಾವಣೆ ಮಾಡಬೇಕು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಟಿಯನ್ನು ಪರಿಚಯಿಸಲು ಈ ಪ್ರಸ್ತಾವನೆ ಮುಖ್ಯ ಉದ್ದೇಶವಾಗಿದೆ ಈ ಪ್ರಸ್ತಾವನೆ ಯಾಕೆ ಕಳಿಸಿದ್ದಾರೆ ಅಂದ್ರೆ ಸಿ ಬಿ ಟಿ ಬರ್ತಾ ಇದೆ ಒಂದು ವರ್ಷದೊಳಗೆ ಇಂಪ್ಲಿಮೆಂಟ್ ಮಾಡ್ತಾರಂತೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಮುಂದೆ ಪೇಪರ್ ಏನು ಲೀಕ್ ಆಗಬಾರದು ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅಂತ ಹೇಳಿ ಕಂಪ್ಯೂಟರ್ ಬೇಸರ್ಡ್ ಟೆಸ್ಟ್ ಸಿಬಿಟಿ ಅನ್ನು ಕೂಡ ತರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ವೆಬ್ ಕಾಸ್ಟಿಂಗ್ ಅದೇ ರೀತಿ ಇತರ ತಾಂತ್ರಿಕ ನವೀಕರಣಗಳಂತಹ ಪರೀಕ್ಷೆ ಪರೀಕ್ಷಾ ಸುಧಾರಣೆಗೆ ಸಂಬಂಧಿಸಿರುವ ಹೆಚ್ಚುತ್ತಿರುವ ವೆಚ್ಚಗಳನ್ನು ಗಮನಿಸಿ ಕೆಇ ಪರೀಕ್ಷೆಗಳನ್ನು ನಡೆಸ ನಡೆಸಲು ಸರ್ಕಾರದ ಅನುದಾನ ಸ್ವೀಕರಿಸುವುದಿಲ್ಲ ಮತ್ತು ಅಭ್ಯರ್ಥಿಗಳು ಆ ಶುಲ್ಕವನ್ನು ಸಂಪೂರ್ಣವಾಗಿ ಅವಲಂಬಿಸಿದೆ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಸರ್ಕಾರ ಒಂದು ರೂಪಾಯಿ ದುರ್ಪಡಲ್ವಂತೆ ಕೆ ಎಗೆ ಅವರು ಪರೀಕ್ಷೆಗಳು ನಡೆಸೋದಕ್ಕೆ ವಿದ್ಯಾರ್ಥಿಗಳಿಂದ ಬರೋ ದುಡ್ಡಲ್ಲಿ ನಡೆಸ್ಬೇಕಾಗುತ್ತೆ ಆ ಏಜೆನ್ಸಿಗಳು ಹೆಚ್ಚು ಹೆಚ್ಚಳಾಗಿದ್ದಾವೆ ಅಭ್ಯರ್ಥಿಗಳ ಮೇಲೆ ಆರ್ಥಿಕ ಹೊರೆಯಾಗಿದ್ದು ಪ್ರಸ್ತಾವನೆಯನ್ನು ಕೂಡ ಎತ್ತಿ ತೋರಿಸಿದೆ ಆದರೆ ಎ ಬಂದ್ಬಿಟ್ಟು ಇದನ್ನು ಒಪ್ತಾ ಇಲ್ಲ ಶುಲ್ಕಗಳಿಂದ ಶುಲ್ಕಗಳು ವರ್ಷದಿಂದ ಬದಲಾವಣೆಯಾಗಿ ಆಗಿ ಮತ್ತು ನೇಮಕಾತಿ ಪರೀಕ್ಷೆಗಳನ್ನು ನಡೆಸಲು ಅಗತ್ಯವಿರುವ ಎಲ್ಲಾ ಹಣವು ಸಂಗ್ರಹಿಸಿದ ಶುಲ್ಕದಿಂದ ಮಾತ್ರ ಬರುತ್ತದೆ ಅಂತ ಹೇಳಿ ಕೆ ಹೇಳಿದ್ದಾರೆ ಕೆ ಒಂದು ರಿಜೆಕ್ಟ್ ಮಾಡಿದ್ದಾರೆ ಮನೆ ಸಚಿವರನ್ನು ಹೇಳಿದ್ದಾರೆ ಬಟ್ ಸರ್ಕಾರದಿಂದ ಒಂದ್ರು ಸಹಾಯ ಮಾಡಿದ್ರೆ ಸರ್ಕಾರದಿಂದ ಆ ಕೇಗೆ ಕೊಟ್ರೆ ಅವರು ದುಡ್ಡಲ್ಲಿ ಪರೀಕ್ಷೆಯನ್ನು ನಡೆಸ್ಕೊಳ್ತಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ದುಬಾರಿ ಆಗುತ್ತೆ ಆಕಾಂಕ್ಷೆಗಳಿಗೆ ಏಳ್ನೂರೈವತ್ತು ಎಂಟುನೂರು ರೂಪಾಯಿವರೆಗೂ ಫೀಸ್ನ ಕಲೆಕ್ಟ್ ಮಾಡ್ತಾರೆ ಮತ್ತೆ ಹೋಗಿ ಬರೋದಕ್ಕೆ ಟ್ರಾವೆಲ್ ಸೇರಿ ಅವರ ವಿದ್ಯಾರ್ಥಿಗಳು ಎರಡು ಸಾವಿರದಿಂದ ಮೂರು ಸಾವಿರ ಖರ್ಚಾಗುತ್ತೆ ಅವರೆಲ್ಲರೂ ಆಲ್ಟ್ ಆದರೂ ಕೂಡ ಇನ್ನೂ ಹೆಚ್ಚಿಗೆ ಖರ್ಚಾಗುತ್ತೆ ಶುಲ್ಕ ಸಂಬಂಧಿಸಿದಂತೆ ಸಾಮಾನ್ಯ ಮತ್ತು ಅವರಿಗೆ ಸೆವೆನ್ ಫಿಫ್ಟಿ ಇರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಐನೂರು ಇರುತ್ತೆ ಪಿ ಡಬ್ಲ್ಯೂ ಇರುತ್ತೆ ಇದು ವಿ ಎಗೆ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಕೃಷಿಯಲ್ಲಿ ಕೂಡ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರ್ನೂರು ಒ ಬಿ ಸಿ ಅವರಿಗೆ ಐನೂರು ಇರುತ್ತೆ ಎಸ್ ಸಿ ಎಸ್ ಟಿ ಯಾವುದೇ ರೀತಿ ಶುಲ್ಕವಿರುವುದಿಲ್ಲ ಪ್ರಸ್ತಾವನೆ ಈ ಶುಲ್ಕದ ಅಸಮಾನ್ಯತೆಯನ್ನು ಎತ್ತಿ ತೋರಿಸ್ತಾ ಇದೆ ಆದರೆ ಕೆಎ ತನ್ನ ಶುಲ್ಕ ರಚನೆಯಲ್ಲಿ ಸಮರ್ಥಿಸಿಕೊಂಡಿದೆ ಸುರಕ್ಷಿತ ಮತ್ತು ಪಾರದರ್ಶಕ ಪರೀಕ್ಷೆಗಳನ್ನು ನಡೆಸುವ ಉದ್ದೇಶದಿಂದ ವೆಚ್ಚವನ್ನು ಭರಿಸುವುದು ಅವಶ್ಯಕತೆ ಅಂತ ಹೇಳಿದೆ ಅಂದ್ರೆ ಈ ರೀತಿ ಒಬ್ರಿಗೆ ಒಂದೊಂದು ಫೀಸ್ ನ ಮಾಡಿದ್ದಾರೆ ಈ ರೀತಿ ವೆಚ್ಚ ಕಡಿಮೆ ಮಾಡೋದು ಒಳ್ಳೆಯದು ಈ ರೀತಿ ಶುಲ್ಕದಲ್ಲಿ ಅಸಮಾ ಅಸಮಾನತನೇ ಇದೆ ಅಸಮಾನತೆಯನ್ನು ಅಂತ ಅಂತೇಳಿ ಅವಶ್ಯಕತೆ ಇದೆ ಅಂತ ಹೇಳಿ ತೋರಿಸಿದ್ದಾರೆ ಸಿಂಪಲ್ಲು ಸರ್ಕಾರ ಸಹಾಯ ಮಾಡಿದ್ರೆ ಇಲ್ಲಿ ಫೀಸ್ನ ಕಡಿಮೆ ಆಗುತ್ತೆ ಕೇ ಅವರೇ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಸರ್ಕಾರದವರು ನಿರ್ಧಾರ ಮಾಡಿಕೊಡ್ಬೇಕು ಈ ರೀತಿ ದುಬಾರಿ ಶುಲ್ಕವನ್ನು ಕೂಡ ಹೆಚ್ಚಳ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತದೆ ಪ್ರೋಸ್ತಾವನೆ ಸಲ್ಲಿಸಿದ್ದಾರೆ ಅದನ್ನು ಆಗೋದಿಲ್ಲ ಅಂತ ಹೇಳಿದ್ದಾರೆ ಆ ಇದರ ಬಗ್ಗೆ ನಮ್ಮ ಅಭಿಪ್ರಾಯ ತಿಳಿಸಿ ಸದ್ಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಹೇಳ್ತಾ ಇದಾರೆ ಇನ್ನ ಒಂದು ವರ್ಷದೊಳಗೆ ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇನ್ಕ್ಲೂಡ್ ಮಾಡ್ತಾರಂತೆ ವಿದ್ಯಾರ್ಥಿಗಳು ತಯಾರಾಗಿರಿ ಅದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಒಂದು ವರ್ಷದೊಳಗೆ ಮಾಡ್ತಾರೆ ಗೊತ್ತಿಲ್ಲ ಒಟ್ಟಾರೆ ಪ್ರಸ್ತಾವನೆ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅಭ್ಯರ್ಥಿಗಳಿಗೆ ಬಿಕ್ಷಾಕ್ ಫೀಸ್ ಕೂಡ ಹೆಚ್ಚಳ ಇರುತ್ತೆ ಎಷ್ಟು ಫೀಸ್ ಇರುತ್ತೆ ಅಷ್ಟು ಕಟ್ಕೊಂಡೆ ನೀವು